ಆನಂತರ ನಡೆದಿರುವ ನಾಟಕಗಳು ಕೂಡ ನಿಮಗೆ ಗೊತ್ತಿದೆ ಸುಪ್ರೀಂ ಕೋರ್ಟಿನ ತೀರ್ಮಾನದಂತೆ ಎಂಬ ಒಂದು ವಿಚಾರವನ್ನ ಮುಂದಿಟ್ಟುಕೊಂಡು ಸಾಧಾರಣ 800 ವರ್ಷ ಹಳೆಯದಾಗಿರುವಂತ ಹಿಂದೂಗಳ ಶ್ರದ್ಧಾ ಕೇಂದ್ರದ ಮೇಲೆ ದಾಳಿ ನಡೆಯುವಂತದ್ದು ನಾವು ಹಿಂದೂ ಮಹಾಸಭಾ ಖಂಡನೆ ಮಾಡುತ್ತೆ 800 ವರ್ಷಗಳು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿ ಆಮೇಲೆ ನ್ಯಾಯಾಲಯದ ಏನು ರಚನೆಯಾಗಿ ಅಲ್ಲೇ ಒಂದು ನಿರ್ಣಯವನ್ನು ಕೈಗೊಳ್ಳುವ ಎಷ್ಟೋ ವರ್ಷಗಳ ಮುಂಚೆ ರಾಜ ಮಹಾರಾಜರ ಕಾಲದಿಂದ ಅಲ್ಲಿ ನಿರ್ಮಾಣವಾಗಿರುವಂತ ದೇವಸ್ಥಾನಗಳು ಅನಧಿಕೃತ ಅಂತ ಹೇಳುವ ಅಧಿಕಾರ ನ್ಯಾಯಾಲಯಕ್ಕೆ ಹೇಗೆ ಬಂತು ಅಂತ ನನಗಂತೂ ಗೊತ್ತಿಲ್ಲ ನ್ಯಾಯಾಲಯದ ವ್ಯಾಪ್ತಿಯೊಳಗಡೆ ಏನು ಬರುತ್ತೆ ಅದನ್ನು ನ್ಯಾಯಾಲಯಗಳು ತೀರ್ಮಾನ ಮಾಡಬೇಕಾಗುತ್ತೆ ಅಥವಾ ಅದನ್ನ ಏನು ಮಂಡನೆ ಮಾಡಬೇಕಾಗುತ್ತೆ ಆದರೆ ನಮ್ಮ ದೇಶದಲ್ಲಿ ಸಂವಿಧಾನದಲ್ಲಿ ಪುರಾತತ್ವ ಇಲಾಖೆ ಮತ್ತು ಇನ್ನು ಅನೇಕ ಇಲಾಖೆಗಳಿವೆ ಹಾಗಾದರೆ ಪುರಾತತ್ವ ಇಲಾಖೆಯಲ್ಲಿ ಬರುವಂತಹ ಏನು ಪುರಾತನ ದೇವ ದೇವಸ್ಥಾನಗಳು ಅಥವಾ ಏನು ಸ್ಮಾರಕಗಳಿದೆ ಅದು ಎಲ್ಲಾದರೂ ರಚನೆ ಆಗಿದ್ದು ಇಲಾಖೆಯ ಅಥವಾ ರಸ್ತೆಯ ಬದಿಯಲ್ಲಿದೆ ಅಥವಾ ಮತ್ತೊಂದು ಬದಿಯಲ್ಲಿದೆ ಅಂತ ಹೇಳಿದ್ರೆ ಅದನ್ನು ಅನಧಿಕೃತ ಅಂತ ಘೋಷಣೆ ಮಾಡುವಂತ ಅಧಿಕಾರ ನ್ಯಾಯಾಲಯಕ್ಕೆ ಇದೆ ಎಂಬ ಒಂದು ಪ್ರಶ್ನೆಯನ್ನು ನಾವು ಮಾಡಬೇಕಾಗಿದೆ ಇದು ಒಂದು ಕಡೆ ಆದರೆ ಕೇವಲ ಹಿಂದೂಗಳ ಶ್ರದ್ಧಾ ಕೇಂದ್ರದ ಮೇಲೆ ಯಾಕೆ ಪದೇ ಪದೇ ದಾಳಿಗಳಾಗುತ್ತೆ ನಾವು ಕಳೆದ ಸತಿ ಚಿತ್ರದುರ್ಗದ ಒಂದು ಆಂಜನೇಯ ದೇವಸ್ಥಾನದ ಮೇಲೆ ದಾಳಿಯಾಗಿ ದಾಳಿ ಅಂದ್ರೆ ಅದನ್ನ ದಾಳಿ ಅಂತಲೇ ನಾವು ಹೇಳಬೇಕಾಗುತ್ತೆ ಅಧಿಕೃತ ಅಥವಾ ಏನು ಸರ್ಕಾರದ ಕಡೆಯಿಂದ ನಡೆಯಲ್ಪಟ್ಟ ದಾಳಿ ಅದು ಏನು ಬೇರೆ ಸರ್ಕಾರ ಕಾಂಗ್ರೆಸ್ ಇರಲಿಲ್ಲ ಆಗ ಭಾರತೀಯ ಜನತಾ ಪಕ್ಷವೇ ಇತ್ತು ಆ ಸಮಯದಲ್ಲಿ ನಾವು ಹೋರಾಟವನ್ನು ಮಾಡಿದೆವು ಚಿತ್ರದುರ್ಗದ ಒಂದು ದೇವಸ್ಥಾನವನ್ನ ನೆಲಸಮ ಮಾಡಿದ್ರು ದಕ್ಷಿಣ ಕನ್ನಡದಲ್ಲಿ ಒಂದು ದೇವಸ್ಥಾನ ನೆಲಸಮ ಆಯಿತು ಈಗ ಪುರಾತನ ದೇವಸ್ಥಾನದ ಮೈಸೂರಿನಲ್ಲಿ ನೆಲಸಮ ಆಯಿತು ಅಲ್ಲದೆ ಇನ್ನು ಅನೇಕ ಪಟ್ಟಿಗಳನ್ನು ಕೊಟ್ಟಿದೆ ದಕ್ಷಿಣ ಕನ್ನಡದಲ್ಲಿ ಅನೇಕ ಪಟ್ಟಿಗಳ ಪತ್ರಿಕಾ ಮಿತ್ರರು ಅದನ್ನ ತಮ್ಮ ಮಾಧ್ಯಮದ ಮೂಲಕ ತೋರಿಸಿದ್ದಾರೆ ಆದರೆ ನಾನು ಕೇಳ್ತಿರೋದು ಎಲ್ಲಾದರೂ ಇತಿಹಾಸದಲ್ಲಿ ಒಂದು ಮಸೀದಿಯನ್ನು ಹೊಡೆದಿದ್ದರೆ ತೋರಿಸಿ ಒಂದು ಚರ್ಚ್ ಅನ್ನು ಹೊಡೆದಿದ್ದರೆ ತೋರಿಸಿ ಇದೆಯಾ ಅದು ಯಾಕೆ ದೇವಸ್ಥಾನಗಳೇ ಮಾತ್ರ ಟಾರ್ಗೆಟ್ ಆಗುತ್ತೆ ಏನು ನಾವು ಮಾತಾಡಬೇಕು ಅಂತಿದ್ದೇವೆ ನಾವು ಅವರು ಏನು ಮಾಡಿದ್ರು ನಡೆಯುತ್ತದೆ ಎಂಬ ವಿಚಾರ ಯಾಕೆ ಸಂವಿಧಾನದಲ್ಲಿ ಎಲ್ಲರಿಗೆ ಸಮಾನವಾದ ಅಧಿಕಾರ ಇರುವಾಗ ನಮ್ಮ ಬಹುಸಂಖ್ಯೆ ಹಿಂದೂಗಳು ಅಥವಾ ಭಾರತದಲ್ಲಿ ವಿಶೇಷವಾಗಿ ಭಾರತದಲ್ಲಿ ನಡೆಯುತ್ತದೆ ಅಂತ ಹೇಳಿದ್ರೆ ಇದಕ್ಕೆ ಉತ್ತರ ಏನು ಆಮೇಲೆ ಭಾರತೀಯ ಜನತಾ ಪಕ್ಷ ಅದರ ಸಹಪರಿವಾರಗಳು ಸಂಘ ಪರಿವಾರ ಮತ್ತು ಸಹಪರಿವಾರಗಳು ಹೋರಾಟ ಕೇಳಿದ್ರು ವಿಶ್ವಹಿಂದೂ ಪರಿಷತ್ ಬಜರಂಗ ದಳ ಜಾಗರಣ ವೇದಿಕೆಗಳು ಮೈಸೂರಿನಲ್ಲಿ ಪ್ರತಿಭಟನೆ ನಡೆಯಿತು ಮಂಗಳೂರಿನಲ್ಲಿ ಪ್ರತಿಭಟನೆ ನಡೆಯಿತು ನಾನು ಕೇಳ್ತಾ ಇದ್ದೇನೆ ಸ್ವಾಮಿ ಸರ್ಕಾರ ಯಾರ್ದು ಸರ್ಕಾರ ಯಾರ್ದು ಸ್ವಾಮಿ ಒಂದು ವೇಳೆ ಇದೇ ಘಟನೆ ಕಾಂಗ್ರೆಸ್ಸಿನ ಆಡಳಿತ ಸಮಯದಲ್ಲಿ ಇರ್ತಾ ಇದ್ರೆ ಕರ್ನಾಟಕ ಹೀಗೆ ಇರ್ತಾ ಇತ್ತ ನಮ್ಮ ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರು ಕಳೆದ ಸಮಯದಲ್ಲಿ ಒಂದು ಘೋಷಣೆಯನ್ನ ಹೇಳ್ತಾರೆ ಒಂದು ವೇಳೆ ಯಾವುದೋ ಒಂದು ವಿಚಾರಕ್ಕೆ ನಾವು ರಾಜ್ಯವನ್ನ ವಿಶೇಷ